ದೀಪ ದೀಪ ನೈವೇದ್ಯ ಮಂತ್ರ ಪುಷ್ಪ ಧ್ಯಾನಗಳಿದ್ರೂ ಕೆಲವರಿಗೆ ತಾವು ಮಾಡಿದ ಪೂಜೆ ಬಗ್ಗೆ ಅಸಮಾಧಾನ ಅಸಂತೃಪ್ತಿ ಕಾರಣ ನಿತ್ಯ ಪೂಜೆ ಮಾಡಿದರೂ ಯಾವುದೇ ಫಲ ದೊರಕದೇ ಇರೋದು ಹೀಗ್ಯಾಕೆ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಬಹುತೇಕರನ್ನು ಕಾಡೇ ಇರುತ್ತೆ ಹಾಗಾದರೆ ಸರಿಯಾದ ಪೂಜೆಗೆ ಏನು ಮಾಡಬೇಕು ಈ ಪ್ರಶ್ನೆಗೆ ಉತ್ತರ ಮೂರು ನಿಯಮಗಳು ವೀಕ್ಷಕರೇ ಅದು ಯಾವುದೇ ಪೂಜೆ ಆಗಿರಲಿ ನಾವೀಗ ಹೇಳ ಹೊರಟಿರೋ ಮೂರು ನಿಯಮಗಳನ್ನು ಪಾಲಿಸಿದ್ದೇ ಆದಲ್ಲಿ ತಕ್ಕ ಮಟ್ಟಿನ ಪೂಜಾ ಫಲ ದೊರಕೋದಂತೂ ಗ್ಯಾರಂಟಿ ಈ ಮೂರೂ ನಿಯಮಗಳನ್ನು ಪಾಲಿಸದೆ ಬೇರೆ ಇನ್ನೇನನ್ನೇ ಮಾಡಿದ್ರೂ ನಿಮ್ಮ ಪೂಜೆ ಸರಿಯಾದ ರೀತಿಯಲ್ಲಿ ಭಗವಂತನನ್ನು ತಲುಪೋದಿಲ್ಲ ಬೇಕಿದ್ರೆ ಪರೀಕ್ಷೆ ಮಾಡ್ಕೊಳ್ಬಹುದು ಹಾಗಾದರೆ ಏನು ಆ ಮೂರು ನಿಯಮಗಳು ನೋಡೋಣ ಅದಕ್ಕೂ ಮುನ್ನ ನೀವಿನ್ನು ಡಂಗುರ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಅದು ಯಾವುದೇ ರೀತಿಯ ಪೂಜೆ ಆಗಿರಲಿ ಮೂರು ನಿಯಮಗಳನ್ನು ಪಾಲಿಸಲೇಬೇಕು ಇವುಗಳನ್ನು ಪಾಲಿಸಿದರೆ ಪೂಜಾ ಫಲ ಶತಸಿದ್ಧ ಅಂತ ಹೇಳಿದ್ವಿ ಅಲ್ವೇ ಏನು ಮೂರು ನಿಯಮಗಳು ಅನ್ನೋದನ್ನು ಮೂರು ಕ್ಯಾಟಗರಿಗಳಲ್ಲಿ ತಿಳ್ಕೊಳ್ಳೋಣ ಮೊದಲನೇ ಕ್ಯಾಟಗರಿ ಪೂಜೆಗೆ ಕೂರೋ ಮುನ್ನ ಏನು ಮಾಡಬೇಕು ಅನ್ನೋದು ಎರಡನೇ ಕ್ಯಾಟಗರಿ ಪೂಜೆ ಮಾಡುವಾಗ ಏನು ಮಾಡಬೇಕು ಅನ್ನೋದು ಮೂರನೇದು ಪೂಜೆ ಮುಗಿಸಿದ ಮೇಲೆ ಏನು ಮಾಡಬೇಕು ಅನ್ನೋದು ಇವುಗಳಲ್ಲಿ ಮೊದಲನೇದನ್ನು ಡೀಟೇಲ್ ಆಗಿ ನೋಡೋಣ ಪೂಜೆಗೆ ಕೂರೋ ಮುನ್ನ ಯಾರೇ ಆಗಲಿ ಪಾಲಿಸಬೇಕಾದ ಕ್ರಮ ಅಥವಾ ನಿಯಮ ಅಂದರೆ ಬಾಹ್ಯ ಅಂತರ್ಶುಚಿ ಬಾಹ್ಯ ಶುಚಿ ಅಂದರೆ ನಿಮಗೆ ಗೊತ್ತು ಸ್ನಾನ ಮಾಡಿ ಮಡಿ ಬಟ್ಟೆ ಹಾಕ್ಕೊಂಡು ಕೂರಬೇಕು ಹಾಕೋ ಬಟ್ಟೆ ಶುಚಿಯಾಗಿರಬೇಕು ಅಷ್ಟೇ ರೇಷ್ಮೆ ಪಂಚೆ ಹಾಕ್ಕೊಳ್ಬೇಕಾ ಉತ್ರಿಯ ಹಾಕೋಬೇಕಾ ಅನ್ನೋದೆಲ್ಲ ಸೆಕೆಂಡರಿ ಇಲ್ಲಿ ಭಕ್ತಿಯೇ ಬಿರುಸಾಗಿರಬೇಕು ಜೊತೆಗೆ ಮನೆಯಲ್ಲಿರೋ ದೇವರ ಮನೆಯನ್ನು ಶುದ್ಧವಾಗಿಟ್ಕೊಳ್ಬೇಕಾದ್ದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಕೆಲವ್ರಿಗೆ ಆಗಾಗ ಡೌಟ್ ಬರುತ್ತೆ ನಾನು ವಿಪರೀತ ಸಿಗರೇಟ್ ಸೇರ್ತೀನಿ ವಿಪರೀತ ಕುಡಿತೀನಿ ನಾನು ಯಾಕೆ ಮಂತ್ರ ಸಾಧನೆ ಮಾಡಬಾರ್ದು ದೇವಲೋಕದಲ್ಲೇ ಸೋಮರಸ ಇಲ್ವಾ ಅಂತೆಲ್ಲ ವಾದ ಮಾಡೋ ಜನ ಇದ್ದಾರೆ ಆದರೆ ನಿಮಗೊಂದು ವಿಚಾರ ಗೊತ್ತಿರಲಿ ಮಂತ್ರ ಸಾಧನಕ್ಕೆ ಕರಗೋ ದೇವರು ನಮ್ಮ ಶ್ವಾಸದ ಮೂಲಕವೇ ಅಂತರಾತ್ಮವನ್ನು ಪ್ರವೇಶ ಮಾಡೋದು ಈ ವೇಳೆ ನಮ್ಮ ಶ್ವಾಸ ಗಬ್ಬು ನಾರ್ತಾ ಇದ್ದರೆ ದೇವರಾಗಲಿ ದೇವತೆಯಾಗಲಿ ಅಲ್ಲಿ ಬರೋದಕ್ಕೆ ಇರೋದಕ್ಕೆ ಸಾಧ್ಯನಾ ಹೇಳಿ ಹೀಗಾಗಿ ಧೂಮಪಾನಿಗಳು ಮದ್ಯಪಾನಿಗಳು ಈ ಬಗ್ಗೆ ಗಮನ ಹರಿಸೋದು ಒಳ್ಳೆಯದು ಇದು ಬಾಹ್ಯ ಶುಚಿ ಇನ್ನು ಅಂತರ್ಶುಚಿ ಅಂದರೆ ಏನು ಅಂತ ನೋಡೋದಾದರೆ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳೋದು ಯಾವಾಗಲೂ ಪೂಜೆ ಕೂರುವಾಗ ಮನಸ್ಸನ್ನು ಪ್ರಶಾಂತವಾಗಿ ನಿಸ್ವಾರ್ಥವಾಗಿ ಇಟ್ಕೊಳ್ಳಿ ನನಗೆ ದುಡ್ಡು ಬೇಕು ಅದಕ್ಕೆ ತಿಮ್ಮಪ್ಪ ನಿಮಗೆ ಊದುಬತ್ತಿ ಹಚ್ತಾ ಇದ್ದೀನಿ ಅನ್ನೋ ಫೀಲಿಂಗ್ನಲ್ಲೇ ದೇವರ ಮುಂದೆ ಕೂರಬೇಡಿ ಜೊತೆಗೆ ಒಂದು ನಿರ್ದಿಷ್ಟ ಮಂತ್ರವನ್ನು ಹೇಳುವಾಗ ಮಧ್ಯೆ ಮಧ್ಯೆ ಮಾತಾಡೋದು ಅಥವಾ ಆಫೀಸ್ ಕಾಲ್ ಬಂತು ಅಂತ ಅರ್ಜೆಂಟ್ ಫೋನ್ ತಗೊಳ್ಳೋದು ಇಂಥದ್ದು ಮಾಡಬೇಡಿ ಪೂಜೆ ಅಂದರೆ ನಿರ್ವಿಘ್ನವಾಗಿ ನೆರವೇರಬೇಕು ಜೊತೆಗೆ ಯಾರಿಗೋ ಕೆಟ್ಟದಾಗಲಿ ಅಂತಾನೋ ಇನ್ಯಾರಿಗೋ ಅನ್ಯಾಯ ಆಗಲಿ ಅಂತಾನೋ ಖಂಡಿತ ಯಾವತ್ತೂ ಪೂಜೆ ಮಾಡಬೇಡಿ ಇದೇ ಕಾರಣಕ್ಕೆ ಹೇಳಿದ್ದು ಬರೀ ಬಾಹ್ಯ ಶುದ್ಧಿಯಷ್ಟೇ ಅಲ್ಲ ಪೂಜೆಗೆ ಕೂರುವಾಗ ಅಂತರಂಗವನ್ನು ಶುದ್ಧಿಯಾಗಿಟ್ಕೊಳ್ಬೇಕು ಏನೂ ಬೇಡಿಕೆಗಳಿಲ್ಲದೆ ಸುಮ್ಮನೆ ಪೂಜೆ ಮಾಡಿದ ಎಷ್ಟೋ ಮಂದಿಗೆ ಭಗವಂತ ಅವ್ರಿಗೆ ಕರುಣಿಸಬೇಕಾದ ದಾರಿಯಲ್ಲೇ ರೀತಿಯಲ್ಲೇ ಕರುಣಿಸಿದ್ದಾನೆ ಯಾಕಂದರೆ ಭಗವಂತನಿಗೆ ಗೊತ್ತು ಏನು ಮಾಡಬೇಕು ಅಂತ ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಅಂತ ಪೂಜೆ ಕೂರುವಾಗ ಒಂದು ನಿರ್ದಿಷ್ಟ ಸಮಯವನ್ನು ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯದು ಸಾಧ್ಯವಾದಷ್ಟು ಪ್ರತಿದಿನ ಅದೇ ಸಮಯಕ್ಕೆ ಪೂಜೆ ಕೂತ್ಕೊಳ್ಳಿ ಇದರಿಂದ ಅತ್ಯಂತ ಹೆಚ್ಚಿನ ಅನುಕೂಲ ಆಗುತ್ತೆ ಯಾಕಂದರೆ ಆ ಸಮಯದಲ್ಲಿ ಅತಿ ಹೆಚ್ಚಿನ ಶಕ್ತಿ ಉತ್ಪತ್ತಿಯಾಗಿ ನಿಮ್ಮ ದೇಹಾತ್ಮನ ಒಳಗಡೆ ಸಂಯೋಜಿತವಾಗುತ್ತೆ ಇದಿಷ್ಟು ಮೊದಲ ಹಂತ ಆಯಿತು ಇನ್ನು ಎರಡನೇ ಹಂತ ಪೂಜೆ ಮಾಡುವಾಗ ಏನು ಮಾಡಬೇಕು ಅನ್ನೋದು ಪೂಜೆ ಮಾಡುವಾಗ ಎಷ್ಟು ಮಣಿಯ ಜಪಮಾಲೆ ಬಳಸಬೇಕು ಎಷ್ಟು ಸಲ ಜಪಿಸಬೇಕು ಇಷ್ಟು ದಿನ ಎಷ್ಟು ಮಂತ್ರಗಳನ್ನು ಜಪಿಸಿದ್ವಿ ಅಷ್ಟೇ ಸಾಕ ಕಷ್ಟಗಳು ತೀರಬೇಕು ಅಂದರೆ ಇನ್ನೂ ಕೆಲವು ಮಂತ್ರಗಳನ್ನು ಸೇರಿಸ್ಕೊಳ್ಬೇಕಾ ಇದನ್ನೆಲ್ಲ ಯೋಚನೆ ಮಾಡೋದಲ್ಲ ಪೂಜೆಗೆ ಕೂರೋ ಮುನ್ನ ತುಂಬ ಸಿಂಪಲ್ಲು ನನ್ನ ಮನಸ್ಸನ್ನು ಭಗವಂತನ ಮೇಲೆ ಕೇಂದ್ರೀಕರಿಸೋದಕ್ಕೆ ಸಾಧ್ಯ ಇದೆಯಾ ಅನ್ನೋದಷ್ಟೇ ಇಂಪಾರ್ಟೆಂಟ್ ಮನಸ್ಸು ಸ್ಥಿರಸ್ಥಾಯಿಯಾಗಿ ನಿಲ್ಲಲಿಲ್ಲ ಅಂದರೆ ಗಂಟೆಗಟ್ಟಲೆ ಪೂಜೆ ಮಾಡಿದರೂ ವೇಸ್ಟು ಇಷ್ಟು ಸಲ ರಾಮಕೋಟಿ ಬರದೆ ಅಷ್ಟು ಸಲ ಗಾಯತ್ರಿ ಮಂತ್ರ ಹೇಳಿದೆ ಸಾಕಷ್ಟು ಸಲ ರುದ್ರಾಭಿಷೇಕ ಮಾಡಿದೆ ಅಂತ ಕೊರಗೋರು ಮೊದಲು ಇದನ್ನು ತಿಳ್ಕೊಳ್ಬೇಕು ನಾವು ಯಾಂತ್ರಿಕವಾಗಿ ಕೋಟಿ ಜಪ ಮಾಡಿದರೂ ಪ್ರಯೋಜನ ಸಿಗೋದಿಲ್ಲ ಈ ಪ್ರಯತ್ನದಲ್ಲಿ ನಾವು ಎಷ್ಟು ಸಲ ಭಗವಂತನೊಂದಿಗೆ ಕನೆಕ್ಟ್ ಆದ್ವಿ ಅನ್ನೋದಷ್ಟೇ ಮುಖ್ಯ ಹೀಗಾಗಿ ಕೆಲವರು ಸಿಂಪಲ್ಲಾಗಿ ಪೂಜೆ ಮಾಡಿದ್ರು ಬಹುಬೇಗ ಅಂದುಕೊಂಡಿದ್ದನ್ನು ಕರುಣಿಸ್ಕೊಂಡು ಬಿಡ್ತಾರೆ ಇನ್ನು ಮೂರನೇ ನಿಯಮ ಅಥವಾ ತಿಳ್ಕೊಳ್ಳೇಬೇಕಾದ ವಿಚಾರ ಅಂದರೆ ಪೂಜೆ ಆದಮೇಲೆ ಏನು ಮಾಡಬೇಕು ಅನ್ನೋದು ಮೊದಲು ಹಾಸ್ಕೊಂಡಿದ್ದ ಚಾಪಿಯನ್ನೇ ಎತ್ತಿಡಬೇಕು ಎತ್ತಿಡೋಕ್ಕೂ ಮುನ್ನ ಸರಿಯಾದ ಕ್ರಮದಲ್ಲಿ ಸುತ್ತಿಡಬೇಕು ಮೇಲಿನಿಂದ ಕೆಳಕ್ಕೆ ಸುತ್ತಿಡಬೇಕೇ ವಿನ ಕೆಳಗಿನಿಂದ ಮೇಲಕ್ಕಲ್ಲ ಈ ರೀತಿ ಎಲ್ಲ ಪಾಲಿಸ್ತಾರೆ ಜನ ಅಸಲಿ ವಿಷಯ ಇದಲ್ಲ ನಿಜವಾಗಿ ಪೂಜೆ ಆದಮೇಲೆ ಮಾಡಬೇಕಾಗಿರೋದು ಏನಂದರೆ ಈ ಒಂದು ಕೆಲಸ ಪ್ರತಿನಿತ್ಯ ಮಾಡೋ ಪೂಜೆ ಏನು ಯಾತಕ್ಕಾಗಿ ಅನ್ನೋದನ್ನು ತಿಳ್ಕೊಳ್ಬೇಕು ಉದಾಹರಣೆಗೆ ಒಂದು ಎರಡು ಗಂಟೆ ಮೊಬೈಲ್ ಚಾರ್ಜ್ ಮಾಡಿ ಇಡೀ ದಿನ ನಾವು ಮೊಬೈಲ್ ಬಳಸಲ್ವಾ
ಅದೇ ಥರ ನಾವು ಮಾಡೋ ಒಂದು ಗಂಟೆ ಪೂಜೆ ನಮ್ಮನ್ನು ಇಡಿಯಾಗಿ ಚಾರ್ಜ್ ಮಾಡುತ್ತೆ. ಉಳಿದ 23 ಗಂಟೆಗಳ ಕಾಲ ಚಾರ್ಜ್ ಆಗಿರೋ ಪವರನ್ನು ಉಪಯೋಗಿಸ್ಕೊಳ್ಬೇಕು. ಹಾಗಾದರೆ ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂದರೆ ಮತ್ತೇನು ಮಾಡಬೇಕಾಗಿಲ್ಲ, ಸತ್ಯ ಧರ್ಮ ದಯೆಗಳನ್ನು ಮರೀದೇ ದಿನಚರಿ ಕಂಪ್ಲೀಟ್ ಮಾಡಬೇಕು ಅಷ್ಟೇ. ಯಾಕಂದರೆ ಈ ಮೂರು ಇದ್ರಷ್ಟೇ ನಾವು ಮಾಡೋ ಯಾವುದೇ ಪೂಜೆ ಫಲಿಸೋದು. ಇಲ್ಲವಾದಲ್ಲಿ ಎಂಥ ದೊಡ್ಡ ದೊಡ್ಡ ಪೂಜೆಗಳನ್ನು ಮಾಡಿದರೂ ಪ್ರಯೋಜನ ಮಾತ್ರ ಶೂನ್ಯ. ದೇವರ ಮನೆ ಮುಂದೆ ಕೂತು ಬ್ರಹ್ಮಾಂಡ ಪೂಜೆ ಮಾಡಿ ಪೂಜೆ ಮುಗಿದ ಮೇಲೆ ಹೊರಗಡೆ ಹೋಗಿ ಯಾರಿಗೋ ಮೋಸ ಮಾಡಿದ್ರಿ ಅಂದಿಟ್ಕೊಳ್ಳಿ, ಅಂತಹ ಪೂಜೆ ಯಾವತ್ತೂ ಫಲಿಸೋಕೆ ಸಾಧ್ಯವೇ ಇಲ್ಲ. ಉದಾಹರಣೆಗೆ ಮಹಾಭಾರತ ನೋಡಿ, ಪಾಂಡವರ ಬಳಿ ಬಂದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಪೋಸ್ಟ್ಮ್ಯಾನ್ ರೀತಿ ರಾಯಭಾರಿ ಆಗಿದ್ದು ಯಾಕೆ, ಡ್ರೈವರ್ ರೀತಿ ಅರ್ಜುನ ಸಾರಥಿ ಆಗಿದ್ದು ಯಾಕೆ, ಈ ಸತ್ಯ ಧರ್ಮ ದಯೆಗಳ ಕಾರಣಕ್ಕೆ ಅಲ್ವಾ? ಇಷ್ಟು ಮಾತ್ರ ಅರ್ಥ ಮಾಡ್ಕೊಂಡು ಬಿಟ್ರೆ ಬದುಕಲ್ಲಿ ಇನ್ಯಾವ ತಪಸ್ಸು ಬೇಡ ನೋಡಿ. ಶಿಕ್ಷಕರೇ, ಇವೇ ನೋಡಿ ಯಾವುದೇ ಪೂಜೆಗೆ ಇರಬೇಕಾದ ಮೂರು ಪ್ರಮುಖ ನಿಯಮಗಳು. ಈ ಮೂರು ನಿಯಮಗಳನ್ನು ಪಾಲಿಸಿದ್ರೆ ಸಾಕು, ಆರಾಮಾಗಿ ಪೂಜೆ ಮಾಡ್ಬೋದು, ಬಾಕಿದೆಲ್ಲ ಖಂಡಿತ ಬೋನಸ್. ವೀಕ್ಷಕರೇ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಲ್ಲದೆ ಶೇರ್ ಮಾಡಿ. ಜೊತೆಗೆ ನೀವಿನ್ನು ನಮ್ಮ ಡಂಗೂರ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.